ಒಂದು ಜಾಗದಲ್ಲಿ ಅವಳು ಐ ಮೀನ್ ಅವರು ಕಾಣಿಸ್ತಿರ್ತಾಳೆ, ಐ ಮೀನ್ ಕಾಣಿಸ್ತಿರ್ತಾರೆ. ಅಂದ್ರೆ ಕಾಣಿಸ್ಕೊಳ್ಳೋ ವ್ಯಕ್ತಿ ಆ ಜಾಗದಲ್ಲಿ ಇಲ್ಲ. ಇಲ್ಲ ಬಟ್ ಆದರೂ ಕಾಣಿಸ್ಕೊಳ್ತಾರೆ. ಕಾಣಿಸ್ಕೊಳ್ತಾರೆ ಒಂಥರ ಭ್ರಮೆ ಅನ್ಸುತ್ತೆ, ಆದರೂ ರಿಯಲ್ ಆಗಿ ಫೀಲ್ ಅನ್ಸುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ ವಿಕ್ರಾಂತ್. ಬಟ್ ಅದು ರಿಯಲ್ ಅನ್ಸಿದ್ರು ಭ್ರಮೆನೇ ಆಗಿರುತ್ತೆ. ಇದಿನ್ನೂ ಕರೆಕ್ಟ್. ಕ್ಲಾರಿಟಿನೇ ಸಿಗದಿರೋ ಕನ್ಫ್ಯೂಷನ್. ಹೌದು ವಿಕ್ರಾಂತ್. ಬಟ್ ಆ ಕನ್ಫ್ಯೂಷನ್ ಅಲ್ಲೂ ಏನೊಂದು ಖುಷಿ ಇದೆ. ಎಕ್ಸಾಕ್ಟ್ಲಿ ಎಲ್ಲಾನೂ ಓಟೋಟಿಗೆ ಆಗುತ್ತೆ. ಟ್ಯಾಮ್ ಟ್ರೂ ವಿಕ್ರಾಂತ್. ಪದೇ ಪದೇ ಬೇರೆ ಆಗುತ್ತೆ. 100% ಅಂದ್ರೆ ಇದೆಲ್ಲ ಆಗ್ತಿರೋದು ನಿಮ್ಗೆ ನವೇದ ಪಕ್ಕ ನಿನ್ಗೆ ಆಗ್ತಿರೋದಲ್ವಾ ಅಗ್ರಜ? ನನಗೆ ಯಾಕಾಗಲ್ಲ, ನನ್ನ ಫ್ರೆಂಡ್ಗೆ ಆಗ್ತಿರೋದು. ಮತ್ತೆ ಆಗ್ಲೇ ಪರ್ಸನಲ್ ಒಂದೆ. ಅದೇ ಅವನ್ ಪರ್ಸನಲ್, ಅವನ್ ಪರ್ಸನಲ್ ಅನ್ನೋ ವರ್ಡ್ ನ ಮೆನ್ಷನ್ ಮಾಡೋದಕ್ಕೆ ಮರೆತ ಅಷ್ಟು. ಆದ್ರೆ ನಿಮ್ ಫ್ರೆಂಡ್ ಇಂಥ ಅಡ್ವೈಸ್ ನ ನಿಮ್ಮ ಹತ್ರ ಯಾಕೆ ಕೇಳಿದ್ರು ವೇದಾಂತ್? ಅಲ್ವಾ, ನಾನು ಅವನಿಗೆ ಇದನ್ನೇ ಕೇಳಿದೆ. ಈ ಪ್ರಶ್ನೆ ಎಲ್ಲ ನೀನು ನನ್ನ ಹತ್ರ ಯಾಕಪ್ಪ ಕೇಳ್ತಿದ್ಯಾ? ನನಗೆ ಲವ್, ಮ್ಯಾರೇಜು, ಹುಡುಗಿ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂತ. ನೀನಂಗೆ ಹೇಳಿದ್ಮೇಲೂ ನಿನ್ನ ಫ್ರೆಂಡು ನೀನೇ ಹೇಳಬೇಕು ಅಂತ ಫೋರ್ಸ್ ಮಾಡಿದ್ನ ಅಗ್ರಜ? ಫೋರ್ಸ್ ಅಂತ ಏನಿಲ್ಲ, ಬಟ್ ಅಡ್ವೈಸ್ ಮಾಡು ಅಂತ ಹೇಳ್ದ. ಅದಕ್ಕೆ ನಾನು ಹೇಳಿದೆ, ನನಗಿದೆಲ್ಲ ಗೊತ್ತಾಗಲ್ಲಪ್ಪ, ನಮ್ಮ ಮನೇಲಿ ಆಗಿರೋದು ಆಗ್ತಿರೋದು ಎಲ್ಲ ಲವ್ ಮ್ಯಾರೇಜೇನೇ. ಅದಕ್ಕೆ ನಾನು ಹೇಳಿದೆ, ಅವ್ರನ್ನ ಕೇಳ್ಬಿಟ್ಟು ನಿಮ್ಗೆ ಹೇಳ್ತೀನಿ ಅಂತ. ಓ ಹಾಗ, ಇದಾಗಲ್ಲ ಯಾಕೆ? ನಿಮ್ಗೆ ಹೇಳೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಬಿಡಿ. ನಾನು ಅವನಿಗೆ ನನಗೇನು ಗೊತ್ತಿಲ್ಲಪ್ಪ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತೇನೆ. ಅಯ್ಯೋ ನಾವೆಲ್ಲ ಹಾಗೆ ಹೇಳಿದ್ವಿ, ಆ ಥರ ಎಲ್ಲ ಏನು ಇಲ್ಲ. ನೋಡಕ್ಕ ರಜ, ಹುಡುಗನ ಮನಸ್ಸಲ್ಲಿ ಹುಡುಗಿ ಇದ್ದಾಳ ಇಲ್ವೋ ಅಂತ ತಿಳ್ಕೊಳ್ಳೋದು ತುಂಬ ಸಿಂಪಲ್. ಹೇಗೆ? ಬೇಸಿಕಲಿ ಅವನು ಅವನಿಗೇನೆ ನಾಲ್ಕು ಕ್ವಶನ್ ಕೇಳ್ಕೋಬೇಕು. ನಾಲ್ಕು ಕ್ವಶನ್? ಯಾವ್ದ್ಯಾವುದು? ಮೊದಲನೇದು, ಯಾರಿಗೆ ಕಷ್ಟ ಬಂದರೂ ನಿನಗೆ ನಿನ್ನ ಹುಡುಗಿ? ನನಗಲ್ಲ. ಗೊತ್ತಾಯ್ತು, ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ. ನೀನು ಅಂದ್ರೆ ಪ್ರಶ್ನೆ ಮಾಡ್ಕೊಳ್ಳೋ ಹುಡುಗ. ಹಾ ಓಕೆ. ಯಾರಿಗೇನೇ ಆದ್ರೂ ನಿನಗೆ ನಿನ್ನ ಹುಡುಗಿ ಆರಾಮಾಗಿದ್ದಾಳ, ಅವಳಿಗೆ ಏನೂ ಆಗಿಲ್ವಾ ಅನ್ನೋ ಪ್ರಶ್ನೆ ಮೂಡಬೇಕು. ಏನಾಯ್ತು ಬಾವಾ? ಕಿ ಮಂಜು ಚಿಕ್ಕಪ್ಪನಿಗೆ ಆಕ್ಸಿಡೆಂಟ್ ಆಯ್ತು ಅಂತೆ. ಮಂಜು ಅಂಕಲ್ಗೆ ಆಕ್ಸಿಡೆಂಟ್? ಅಂದ್ರೆ ಅಮೂಲ್ಯ 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 ಯಾವ ಪಾರ್ಟಿಂದ ಹೊರಟ್ಲು? ಯು ಮಸ್ಟ್ ಹ್ಯಾವ್ ಇನ್ಫಾರ್ಮ್ ಯು ರೈಟ್? ಯಾಕೆ ಸೈಲೆಂಟ್ ಆಗಿದ್ರೆ? ಆಗ ಅವಳಿಗೆ ನನ್ನ ಅವಶ್ಯಕತೆ ಇತ್ತು. ಶಿವ ಮಸ್ಟ್ ಹ್ಯಾವ್ ಪ್ಲಾನ್. ನೀನು ಹೊರಟಾಗಿಂದ ಬರೀ ಅವಳ ಬಗ್ಗೆನೇ ಮಾತಾಡ್ತಿದ್ಯಾ? ಕಾಮ್ ಡೌನ್. ಎರಡನೇದೇನಪ್ಪ ಅಂದ್ರೆ, ಅವಳು ಎದುರಿಗೆ ಬಂದ್ರೆ ಲೋಕ ಎಲ್ಲ ಮರೆತು ಅವಳನ್ನೇ ನೋಡ್ತಾ ಇರಬೇಕು ಅಂತ ಅನಿಸ್ಬೇಕು. ಬಿಜೆ 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 ಬಜೋಕ್. ಮೂರನೇದು ಯಾವನಿಗೆ ಗೊತ್ತು? ಮೂರನೇದೇನಪ್ಪ ಅಂದ್ರೆ, ನಿಮ್ಮ ಹುಡುಗಿ ಕಣ್ಣು ಕಾಣಿಸ್ಕೊಂಡಾಗೆಲ್ಲ ನಿಮ್ಮ ಮುಖದಲ್ಲಿ ನಗು ಬರಬೇಕು. ನಾಲ್ಕನೇದು ಬಹಳ ಇಂಪಾರ್ಟೆಂಟು,
ಅವಳಿಗೆ ಕಷ್ಟ ಇದೆ ಅಂತ ನಿನಗೆ ಗೊತ್ತಾದ್ಮೇಲೆ ನೀನು ನಿನ್ನ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಬಿಟ್ಟು ಅವಳಿಗೆ ಹೆಲ್ಪ್ ಮಾಡಕ್ಕೆ ನಿಲ್ಬೇಕು. ಇಷ್ಟೆಲ್ಲ ನೀನು ನಿನ್ನ ಹುಡುಗಿಗೋಸ್ಕರನೇ ಮಾಡ್ತೀನಿ ಅಂತ ಗೊತ್ತಾದ್ಮೇಲೆ ಇದು ಪಕ್ಕಾ ಲವೆ. ಇನ್ನು ಇಲ್ಲದೇ ಇರೋ ಜಾಗದೆಲ್ಲ ಕಾಣಿಸ್ಕೊಳ್ಳೋದು ಈ ಲವ್ನ ಸೈಡ್ ಎಫೆಕ್ಟ್ ಅಷ್ಟೇ. ಹೌದಾ? ಹೀಗೆಲ್ಲ ಇರುತ್ತಾ? ಇರ್ಬೋದು, ಕ್ವೈಟ್ ಪಾಸಿಬಲ್ ಅನ್ಸುತ್ತೆ. ಅನ್ಸೋದೇನೋ ಅಗ್ರಜ, ಪಕ್ಕಾ ಪಾಸಿಬಲ್ಲೇ. ಫ್ಯಾಮಿಲಿ ಏನೋ ಯೋಚನೆ ಮಾಡುತ್ತೆ ಅಂತ ಲೆಕ್ಕ ಹಾಕದೆ ನಿನ್ನ ಮನಸ್ಸಿಗನ್ಸದನ್ನೇ ಮಾಡಬೇಕು. ನನ್ನ ಮನಸ್ಸು ಏನಿದು ನಿನ್ನ ಪ್ರಕಾರ ನಿಂಗೆ ಲವ್ ಆಗಿದೆ ಅಂತಾರ? ನಾಡಿಗೆ ನಾನ್ ಸೆನ್ಸ್. ನಿನಗೆ ಅಂದರೆ ನಿನಗೆಲ್ಲ ಆಗಿರಜ, ನಿನ್ನ ಫ್ರೆಂಡ್ಗೆ. ಹ್ಞೂ, ಫ್ರೆಂಡ್ಗೆ ನಾಳೆ ಅವ್ನು ನನಗೆ ಅಂತ ಹೇಳಿದೆ. ನಾನು ನನ್ನ ಫ್ರೆಂಡ್ ಬಗ್ಗೆನೇ ಹೇಳಿದ್ದು, ಬಟ್ ಎಲ್ಲ ಪ್ಯೂರ್ ನಾನ್ ಸೆನ್ಸ್, ಬಕ್ವಾಸ್ ಥಿಯರೀಸ್. ಯಾವುದು ಬಕ್ವಾಸ್ ಅಲ್ಲ ಆಗಿರಜ, ಎಲ್ಲ ನಿಜಾನೇ. ನನಗೆ ಭಾವನ್ಗೆ ಇಬ್ರಿಗೂ ಇದು ಪಕ್ಕಾ ಎಕ್ಸ್ಪೀರಿಯನ್ಸ್ ಆಗಿದೆ. ಹೌದು, ಇಷ್ಟೋ ಫ್ರೀ ಆಗಿ ಕೂತಿದೆಯಲ್ಲ, ಪ್ರೆಸೆಂಟೇಷನ್ ರೆಡಿ ಆಯ್ತಾ? ಸಾರ್ಥಕ್, ನೀವು ನನಗೆ ತುಂಬಾ ಸದ್ರ ಕೊಡ್ತಿದ್ದೀರ. ಐ ಡೋಂಟ್ ಲೈಕ್ ದಿಸ್. ಆಫೀಸ್ ಆಫೀಸ್ ಆಗಿರ್ಬೇಕು. ಕಮ್ ಆನ್, ಗೆಟ್ ಬ್ಯಾಕ್ ಟು ವರ್ಕ್. ಬಾಮೈದಾ, ವಾಟ್ ಜಸ್ಟ್ ಹ್ಯಾಪೆಂಡ್? ಸೀರಿಯಸ್ಲಿ ಡೋಂಟ್ ನೋ ಬಾವಾ, ಸೀರಿಯಸ್ಲಿ ಡೋಂಟ್ ನೋ. ಅದಿತಿ, ಅಮ್ಮಗೊಂದು ಫೋನ್ ಮಾಡಿ ಎಷ್ಟು ಗಂಟೆಗೆ ಬರ್ತಾಳೆ ಅಂತ ಕೇಳು. ಇದೆಲ್ಲ ಬಿಸಿ ಇದ್ದಾಗಲೇ ಡೆಲಿವರಿ ಕೊಟ್ಬಿಡ್ಬೇಕು. ಅದಕ್ಕೆ ಯಾಕೆ ಅವ್ರು ಬರೋವರೆಗೂ ಕಾಯಬೇಕು? ನಾನಿದ್ದೀನಲ್ಲ, ಅವ್ರ ಗಾಡಿ ಇದ್ರೆ ನಾನೇ ಡೆಲಿವರಿ ಮಾಡಿ ಬರ್ತೀನಿ. ಹಲೋ, ಆರ್ತಿ ಕೇಟರಿಂಗ್ ಸರ್ವಿಸಸ್ MD ಮಾತಾಡ್ತಿದ್ದೀನಿ. ನೀವ್ಯಾರು? ಯಾಕೆ? ಸರಿ ಅಣ್ಣ, ಅಮ್ಮ ಯಾರ್ದಮ್ಮ ಫೋನು? ಏನ್ ವಿಷಯ? ಪ್ರೋಗ್ರಾಮು ಕ್ಯಾನ್ಸಲ್ ಆಗೋಯ್ತಂತೆ, ಜೊತೆಗೆ ಈ ಆರ್ಡರ್ ಎಲ್ಲ ಕ್ಯಾನ್ಸಲ್ ಆಗೋಯ್ತು. ಯಾಕಂತೆ? ಆರ್ಡರ್ ಕೊಟ್ಟು ಎಲ್ಲ ರೆಡಿ ಆದ್ಮೇಲೆ ಈ ಕ್ಯಾನ್ಸಲ್ ಅಂದ್ರೆ ಖರ್ಚಾಗಿರೋ ದುಡ್ಡು ಯಾರು ಕೊಡ್ತಾರೆ? ಅವ್ರ ನಂಬರ್ ಕೊಡಮ್ಮ, ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ. ಅವ್ರಿಗೂ ಕಾರಣ ಇದೆ ಅದಿತಿ. ಏನು, ಏನ್ ಮಹಾ ಕಾರಣ? ನಮ್ ಲಾಸ್ ಯಾರು ತುಂಬಿಕೊಡ್ತಾರಂತೆ? ಅದು ಅವ್ರ ಹತ್ರದ ನೆಂಟ್ರದ ಯಾರ್ದು ಸಾವಾಗಿದೆಯಂತೆ, ಅದಕ್ಕೆ ಕ್ಯಾನ್ಸಲ್ ಆಗೋಯ್ತಂತೆ. ಅವ್ರು ಹಾಗೆ ಹೇಳಿದಾಗ ನಾನೇನೇ ಮಾತಾಡಲಿ, ಅವ್ರ ನೋವಲ್ಲಿ ಅವ್ರು ಇರ್ತಾರಲ್ವಾ? ಮತ್ತೀಗ ಇಷ್ಟೊಂದು ಊಟ ಎಲ್ಲ ಏನು ಮಾಡೋದಮ್ಮ? ಅದೇ ಗೊತ್ತಾಗ್ತಿಲ್ಲ ಕಣೆ. ಯೋಚನೆ ಮಾಡಬೇಡಿ ಅಮ್ಮ, ಇದನ್ನೆಲ್ಲ ಗಾಡಿ ಕಟ್ತೀನಿ. ನಾನಿದ್ದೀನಲ್ವಾ? ಮೇಡಮ್, ಬಾಸ್ ನಿಮಗೋಸ್ಕರನೇ ಕಂಪ್ನಿ ಪಾಲಿಸಿನ ಚೇಂಜ್ ಮಾಡ್ಬಿಟ್ರು ನೋಡಿ. ಹಾಗೇನಿಲ್ಲ ಸಾಕ್ಷಿ, ಅವ್ರು ಯಾರಿಗೋಸ್ಕರನೂ ಹಾಗೆಲ್ಲ ಮಾಡಲ್ಲ. ಅವ್ರಿಗೆ ಕಂಪ್ನಿ ಪಾಲಿಸಿನ ಯಾವಾಗಲೂ ಚೇಂಜ್ ಮಾಡಬೇಕು ಅಂತ ಅನ್ಸಿರುತ್ತೆ, ಅದನ್ನ ಈ ಟೈಮಲ್ಲಿ ಮಾಡಿಸ್ತಾರೆ ಅಷ್ಟೇ. ಬಾಸ್ಗೆ ನಿಮ್ಮ ಬಗ್ಗೆ ಸಾಫ್ಟ್ ಕಾರ್ನರ್ ಇರೋದಂತೂ ಸತ್ಯ ಅಲ್ವಾ?
ನೀನು ಈ ಥರ ಚೈಲ್ಡಿಶ್ ಕೆಲಸಗಳನ್ನೇ ಮಾಡ್ತಿದ್ರೆ ಫ್ಲಾಪ್ ಆಗದೆ ಇನ್ನೇನಾಗುತ್ತೆ? ನಾನು ಫ್ಲಾಪ್ ಆಗಲಿ ಅಂತ ಏನು ಮಾಡಿದ್ದಲ್ಲ, ಬ್ಯಾಡ್ ಟೈಮ್, ವರ್ಕ್ ಆಗಲಿಲ್ಲ, ಏನು ಮಾಡೋಕ್ಕಾಗುತ್ತೆ? ಏನು ಬೇಕಾದರೂ ಮಾಡ್ಬೋದು ಸಾಹಿತ್ಯ, ಆದರೆ ಆ ಧೈರ್ಯ ಇರಬೇಕಷ್ಟೇ. ಧೈರ್ಯನ? ನಾನೊಂದು ಒಳ್ಳೆ ಐಡಿಯಾ ಹೇಳ್ತೀನಿ, ನಾಳೆನೇ ಆ ಕೆಲಸ ಮಾಡು, ಖಂಡಿತ ಅದು ಫ್ಲಾಪ್ ಆಗೋಕ್ಕೆ ಚಾನ್ಸೇ ಇಲ್ಲ. ಹೂ ನೋಸ್, ವೇದಾಂತ ಹತ್ರ ಅಮೂಲ್ಯ ಬಯಸ್ಕೊಂಡು ಕೆಲಸನೂ ಕಳ್ಕೋಬೋದು. ಧ್ರುವ ಮರ್ಯಾದೆ ಕೊಟ್ರೆ ನಾನು ವಾಪಸ್ ಕೊಡ್ತೇನೆ. ಮಾಡಿರೋ ಗನಂದರಿ ಕೆಲಸಕ್ಕೆ ಇದು ಬೇರೆ ಕೇಡು ನಿನಗೆ. ನೀವೇನು ಮಾಡಿಲ್ಲ ಅಲ್ವಾ, ಆದ್ರೂ ರೆಸ್ಪೆಕ್ಟ್ ಕೊಡ್ತಿಲ್ವಾ? ಓಹೋ, ಕೌಂಟ್ರು ನಮ್ಗೆ ಇದೆಲ್ಲ ಶುರು ಆಗೋಯ್ತಾ? ಶುರು ಮಾಡಿದ ಯಾರು ಅಂತ ಎಲ್ರಿಗೂ ಗೊತ್ತು. ಹೋಗಿ ಹೋಗಿ ಕಾಲೇಜ್ ಮುಂದೆ ಬಿಸಿಬೇಳೆ ಬಾತ್ ತಂದಿಟ್ಕೊಂಡ್ರೆ ಕಾಯಿ ಆಗುತ್ತಾ? ಇವಾಗ ನೋಡು, 10 ರೂಪಾಯಿ 10 ರೂಪಾಯಿ ಬಿಸಿಬೇಳೆ ಬಾತ್, ಒಮ್ಮೆ 10 ರೂಪಾಯಿ, ಬನ್ನಿ ಬನ್ನಿ ಎಲ್ರು ಬನ್ನಿ, 10 ರೂಪಾಯಿ ಪ್ಲೇಟ್, 10 ರೂಪಾಯಿ ಬಿಸಿಬೇಳೆ ಬಾತ್, ಒಮ್ಮೆ 10 ರೂಪಾಯಿ, ಬನ್ನಿ ಬನ್ನಿ ಎಲ್ರು ಬನ್ನಿ, 10 ರೂಪಾಯಿ ಬಿಸಿಬೇಳೆ ಬಾತ್, ನೀವು ತಿನ್ನಿ ಎಲ್ರು ತಿನ್ನಿ, ಬನ್ನಿ 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 ಬನ್ನಿ. ಹೀಗೆ ನೋಡ್ತಾ ನಿಂತಿರ್ತೀರಾ, ಏನಾದರೂ ಸಹಾಯ ಮಾಡ್ತೀರಾ? ಬಿಸಿ ಬಡಬಾ, ಬನ್ನಿ ಬನ್ನಿ, ಒಮ್ಮೆ ಬಿಸಿ ಬಡಬಾ, 10 ರೂಪಾಯಿ ಅಷ್ಟೇ, 10 ರೂಪಾಯಿ. ಅವಳು ಕೂತಿರೋ ನಿಜಾನ ಅಥವಾ ನನ್ನ ಇಮ್ಯಾಜಿನೇಷನ? ಅಪ್ಪ ಬಜರಂಗಿ, ನನ್ನ ಸ್ಟೋರಿ ಒಳ್ಳೆ ರಬ್ಬರ್ ತರ ಯಾಕೆ ಡ್ರ್ಯಾಗ್ ಆಗ್ತಿದೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ಅಲ್ಲ, ನಾನು ಸಾಹಿತ್ಯ ಮದುವೆ ಆಗ್ತೀನಿ ಅಂತ ಹೇಳಿದ್ಮೇಲೆ ಈ ಇಮ್ಯಾಜಿನೇಷನ್ ಎಲ್ಲ ಯಾಕೆ ಶುರುವಾಗಿದೆ? ಸಾಲದಕ್ಕೆ ಆ ಸಾರ್ಥಕ್ ಮತ್ತು ವಿಕ್ರಮ್ ಬಾಯಿ ಬಂದಾಗ ಮಾತಾಡ್ತಾರೆ. ಈಗ ನಾನು ಮತ್ತೆ ಇಮ್ಯಾಜಿನ್ ಮಾಡ್ಕೊಂಡು ಫ್ಲಾಪ್ ಆಗೋದನ್ನ ನೀವೇ ತಪ್ಪಿಸ್ಬೇಕು. ಅವಳಲ್ಲಿ ಇದಾಳ ಇಲ್ವಾ ಅಂತ ನೀವಾದರೂ ಹೇಳ್ತೀರಾ? ಮೇಡಮ್, ಮತ್ತೆ ಬೇರೆ ಏನಾದ್ರು ಬೇಕಾ? ವೌ, ಪರವಾಗಿಲ್ಲ, ನೀವು ರಿಯಾಕ್ಟ್ ಎಲ್ಲ ಮಾಡ್ತೀರಾ, ಅಮೂಲ್ಯ ಹೇಳಿದ ನಿಜಾನೇ. ನೀವಿದ್ರೆ ಏನೋ ಧೈರ್ಯ ನೋಡಿ. ಬಾಸ್, ಯಾವ ಕಡೆ ಹೊರಡ್ರಿ ಬಾಸ್, ಸ್ವಲ್ಪ ಮಿಸ್ ಆದ್ರೂ ವೇದ್ಯ ನೈವೇದ್ಯ ಆಗೋಗುತ್ತೆ. ವಾಟ್? ನಾನು ಏನು ಹೇಳಲೇಲ್ವಲ್ಲ ಬಾಸ್. ನಿನಗೆ ಫ್ರೆಂಡ್ ಅಂತ ಹೇಳಿದ್ದು ಇಷ್ಟ ಆಗಬೇಕು, ಆದ್ರೆ ಪದೇ ಪದೇ ನೀವು ನನ್ನ ಅಕ್ಕನ ಬಾಬ, ನನ್ನ ಬಾಸ್ ಅಷ್ಟೇ ಅಂತ ಹೇಳ್ತಿರ್ಬೇಡ. ಐ'ಮ್ ಸಾರಿ ಇಫ್ ಐ ಹರ್ಟ್ ಯು.
ಬಾಸ್ ಬಾಯಲ್ಲಿ ಸಾರಿನಾ ಯಾಕೆ ಹೇಳ್ಬಾರ್ದು? ಏನು ಅದೇ ನಮ್ ಬಾಸ್ ಅಷ್ಟೇ ಅಂತ ಹೇಳ್ಬೇಡ ಅಂದ್ರಲ್ಲ, ಯಾಕೆ ಅಂದೆ. ಗಳ್ಳ ಸಿಕ್ಕಾಕೊಂಡ, ಇದಕ್ಕೆ ಹೇಳೋದು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ಬರ್ತೇನೆ ಬಾಸ್. ಮತ್ತೆ ಇಮ್ಯಾಜಿನೇಷನ್ ಬಂದ್ರೆ ಸರಿ ಇರೋದು. ಏನಾಗಿರೋದು ಅದು ಇಮ್ಯಾಜಿನೇಷನ್? ಹಾ ಇಮ್ಯಾಜಿನೇಷನ್ ಅದೇ ನನ್ನ ಫ್ರೆಂಡ್. ಹಾ, ನೀವು ಅವ್ರ ಹತ್ರ ಮಾತಾಡಿದ್ರ? ಯಾರ ಹತ್ರ? ಅದೇ ಅಗ್ರಜ, ನಿಮ್ ಫ್ರೆಂಡ್ ಹತ್ರ. ಯಾವ ಫ್ರೆಂಡ್? ಅದೇ ಇಮ್ಯಾಜಿನೇಷನ್ ಫ್ರೆಂಡು. ಯಾವ ಇಮ್ಯಾಜಿನೇಷನ್? ಸಾರಿ, ನಂದೇ ಮಿಸ್ಟೇಕು. ನೀವು ಅವ್ರ ಹತ್ರ ಕೇಳಿದ್ರ? ಏನ್ ಕೇಳ್ಬೇಕು? ಅದೇ ಅಗ್ರಜ, ನಿನ್ ಫ್ರೆಂಡು ಇಲ್ದೇ ಇದ್ರು ಕಾಣಿಸ್ಕೊಂಡಾಗತ್ತೆ ಅಂತ ಅಂದ್ಯಲ್ಲ, ಆ ಫ್ರೆಂಡ್ಗೆ ನಾವು ಕೇಳಿ ಅಂತ ಕೇಳಿದ ಕ್ವಶನ್ ಕೇಳ್ದ ಅಂತ. ಮೈ ಫ್ರೆಂಡ್ ಇವನ್ಗೆ ಫ್ರೆಂಡು ಅಂತ ಇರೋದು ನಾನು ನೀವು ಆದ್ಯ ಅಷ್ಟೇ. ಇಷ್ಟು ಜನನ್ ಬಿಟ್ಟು ಬೇರೆ ಯಾವ ಫ್ರೆಂಡು? ಪ್ರೊಫೆಷನಲ್ ಆಗಿಲ್ಲ ಅಂದ್ರೆ ದೊಡ್ಡ ಮಾಮಗದ ಬೈತಾರೆ. ಈ ಅಕ್ಕ ಜೋಡಿ ನಮ್ ಬಾಸ್ ಹತ್ರ ಬಂದು ಅದೇನ್ ಹೇಳಿದ್ರು, ಅದೇನ್ ತಿಳ್ಕೊಂಡು ಅದ್ ಯಾಕೆ ನಗಾಡಿದ್ರು ಒಂದೂ ಅರ್ಥ ಆಗಿಲ್ಲ. ನಾನು ನಮ್ ಬಾಸ್ ಅಷ್ಟೇ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೆ. ಇವರು ಕನ್ವಿನ್ಸ್ ಆದಂಗಂತೂ ಕಾಣಿಸ್ತಿಲ್ಲ. ಇವರು ನಮ್ಮಂಗೆ ಕನ್ಫ್ಯೂಸ್ ಆಗೇ ಹೋಗಿದ್ದಾರೆ. ಅಮೂಲ್ಯ ಒಬ್ಬಳೇ ಹೋಗ್ಬಿಟ್ಲ. ಎಸ್ ಐ ಬರೀ ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳಿದ್ರಲ್ಲ. ಕಾಂತ, ಆಫೀಸ್ ಅವರ್ಸ್ ಆಗೋಯ್ತಮ್ಮ. ಇನ್ನೇನೇ ಇದ್ರು ಟುಮಾರೋ ಸ್ಪೀಕಿಂಗ್ ಕಾಂತ, ಲಾಗಿಂಗ್ ಔಟ್. ಬಾ ಕಾಂತ. ಅಯ್ಯೋ ಅಯ್ಯೋ ಅಯ್ಯೋ, ಬಾಸ್ ಬಾಸ್ ಬಾಸ್, ರಿಯಲಿ ಸಾರಿ ಬಾಸ್, ಸಿಕ್ಕಪಟ್ಟೆ ಸಾರಿ ಬಾಸ್. ದಯವಿಟ್ಟು ಈ ಮಹಾಪರಾಧನ ನಿಮ್ ಹೊಟ್ಟೆಗೆ ಹಾಕೊಂಬಿಡಿ ಬಾಸ್. ನಿಮ್ ದೊಡ್ಡತನ ಪ್ರದರ್ಶನ ಮಾಡಿ ಬಾಸ್. ರೀ ಕಾಂತ, ಎಲ್ರೂ ಹೋದ್ರ ಅಥವಾ ಯಾರಾದ್ರೂ ಇದಾರ ಅಂತ ನಿಮ್ಗೆ ಗೊತ್ತಾ? ವರ್ಕಿಂಗ್ ಅವರು ಗಾನು, ನೋ ಮೀಟಿಂಗು, ಓನ್ಲಿ ಫ್ಯೂ ಆಫ್ ದೆಮ್ ಹಿಯರ್ ದೇರ್ ರೋಮಿಂಗು. ಅಮೂಲ್ಯನು ಹೋದ್ಲ ಅಂತ ಹೇಗೆ ಕೇಳೋದು? ರೀ ಕಾಂತ, ಲೇಡಿ ಸ್ಟಫ್ ಎಲ್ಲ ಹೊರಟ್ರೇನ್ರಿ ಬಾಸ್? ನೀವ್ ಯಾಕೆ ಬಾಸ್ ಒಳ್ಳೆ ನ್ಯೂಸ್ ನೋರ್ ತರ ಮಾತಾಡ್ತಾ ಇದೀರಾ? ವಾಟ್? ಇರೋದೇ ಮೂರು ಮತ್ತೊಂದು ಜನ. ಲೇಡಿ ಸ್ಟಾಫ್ ಎಲ್ಲ ಹೋದ್ರ ಅಂತ ಕೇಳಿದ್ರಲ್ಲ, ಈ ಎಲ್ಲಾರ ಮಧ್ಯೆ ಲೇಡಿ ಸ್ಟಾಫು ಬರ್ತಾರೆ ಅಲ್ವಾ ಅಂತ ಹೇಳಿದೆ. ಆಮೇಲೆ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಆ ಮೂರು ಮತ್ತೊಂದು ಜನ ಇರೋದು ಬರೀ ಗಂಡಸ್ರಿ. ಜಶರಪ್, ಕೇಳಿದಷ್ಟು ಹೇಳ್ರಿ. ಅದು ನೀವೇ ಮಾಡಿರೋ ರೂಲ್ಸ್ ಅಲ್ವಾ ಬಾಸ್? ಆರೂವರೆ ಮೇಲೆ ಯಾವ ಲೇಡಿ ಸ್ಟಾಫು ಇರಬಾರ್ದು, ಒಂದು ವೇಳೆ ಇದ್ರೆ ಅವ್ರನ್ನ ಕ್ಯಾಬ್ ಮಾಡಿ ಕಳಿಸ್ಬೇಕು ಅಂತ. ಬಟ್ ಯಾರು ಕಾಣಿಸ್ತಿಲ್ಲ ಬಾಸ್. ಯಾಕೆ ನನ್ನನ್ನು ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ? ನಿಮಗೆ ಯಾರು ಬೇಕು ಅಂತ ಡೈರೆಕ್ಟ್ ಆಗಿ ಕೇಳಿದ್ರೆ ನನಗೂ ಈಸಿ ಆಗುತ್ತಪ್ಪ. ಆ ತರ ಅಲ್ಲ, ಸಾಹಿತ್ಯ ಮೇಡಮ್ ಬಗ್ಗೆ ಕೇಳ್ತಾ ಇದ್ದೀರಾ. ಅವರು ಅವಾಗ್ಲೇ ಸಾರಿಕಾ ಮೇಡಮ್ ಜೊತೆ ಹೋದ್ರು. ಈಗ ಅವಳ ಬಗ್ಗೆ ನಿಮ್ಮ ಹತ್ರ ಯಾರಿಗೆ ಕೇಳಿತ್ತು? ಪಾನಿಪುರಿ ರಂಜಿತಾ ಬೇರೆ ಮೀನಾಕ್ಷಿ ಜೊತೆ ಮೀಟಿಂಗ್ ಫಿಕ್ಸ್ ಮಾಡ್ತಿದ್ದೀನಿ ಅಂದಿದ್ದ. ಇಲ್ಲಿ ಇವ್ರು ಬೇರೆ ತಲೆ ತಿಂತ ಇದಾರಲ್ಲಪ್ಪ. ಏನ್ರಿ ಬೈಕೋತಿದ್ದೀರಾ? ಏನು ಇಲ್ಲ ಬಾಸ್, ಅದು ಇನ್ನೊಂದ್ಸಲ ಹೊರಡ್ಲಾ ಅಂತ ಹೇಗ್ ಕೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಎಷ್ಟು ಇಂಪಾರ್ಟೆಂಟ್ ಫೈಲ್ ಗೊತ್ತಾ? ಯಾಕೆ ಇದನ್ನ ಇಲ್ಲೇ ಬಿಟ್ಟು ಹೊಟ್ಟೋಗಿದ್ದಾಳೆ? ಅಮ್ಮ ಹೊಟ್ಟೋತ್ಲ, ಐ ಮೀನ್ ಅಮೂಲ್ಯ ಹೋಗ್ಬಿಟ್ಲ ಅಂತ ಕೇಳಿದೆ. ಅಂತೂ ಈಗ ಮ್ಯಾಟ್ರಿಗೆ ಬಂದ್ರು ಅನ್ಸುತ್ತೆ.
ನಿಮ್ಮನ್ನ ಕೇಳಿದ್ದು ಹೇಳ್ರಿ. ಅವ್ರು ಯಾವಾಗ್ಲೂ ಹೋದ್ರು ಬಾಸ್. ನಾನ್ಸೆನ್ಸ್, ಇಷ್ಟು ಇಂಪಾರ್ಟೆಂಟ್ ಫೈಲ್ನ ಹೇಗೆ ಬಿಟ್ಟು ಹೋಗ್ತಾಳೆ?